ಈ ಒಂದು ವಿಡಿಯೋದಲ್ಲಿ ಬರುವಂಥ ಲೇಡಿ ಕಾರ್ ಆಕ್ಸಿಡೆಂಟಲ್ಲಿ ಒಂದು ದಿನ ತನ್ನ ಕಾಲನ್ನು ಮುರಿದುಕೊಂಡಿರ್ತಾರೆ. ಸೊ ಇಂಥ ವೇಳೆಯಲ್ಲಿ ತನ್ನ ಫ್ರೆಂಡ್ ಜೊತೆ ಈ ಕಾಲನ್ನು ಚೆಕಪ್ ಮಾಡಿಸೋಣ ಅಂತ ಹೋಗ್ತಾ ಇರ್ತಾರೆ. ಸೊ ಹಾಗೆ ಹೋದಂಥ ಸಮಯದಲ್ಲಿ ನಡೆದಂಥ ಘಟನೆ ಈ ವಿಡಿಯೋದಲ್ಲಿ ರೆಕಾರ್ಡ್ ಆಗಿದೆ. ಸೊ ವ್ಯಾನಿಟಿ ಬ್ಯಾಗನ್ನು ಮರೆತು ಬಂದಂಥ ಈ ಒಂದು ಲೇಡಿ ತನ್ನ ಒಂದು ಫ್ರೆಂಡನ್ನು ಪಾರ್ಕಿಂಗ್ ಲಾಟ್ನಲ್ಲೇ ನನ್ನನ್ನು ಇರಿಸಿಬಿಟ್ಟು ನೀನು ಹೋಗಿ ವ್ಯಾನಿಟಿ ಬ್ಯಾಗನ್ನು ತಗೊಂಡು ಬಾ ಅಂತ ಹೇಳ್ತಾರೆ. ಸೊ ಆ ಫ್ರೆಂಡ್ ಬಿಟ್ಟು ಹೋದಂಥ ಒಂದು ಸಮಯದಲ್ಲಿ ಈ ವಿಷಯ ನಡೆಯುತ್ತೆ. ಇಂಥ ಒಂದು ಅಮಾನುಷವಾದ ಒಂದು ರೂಪವನ್ನು ನೋಡಿ ಆ ಒಂದು ಲೇಡಿ ತನ್ನ ಒಂದು ಗೆಳತಿ ಬರೆಯುವುದನ್ನು ಗಮನಿಸ್ತಾರೆ. ಇಂಥ ಒಂದು ವೇಳೆಯಲ್ಲಿ ಆ ಒಂದು ಗೆಳತಿಗೆ ನಡೆದ ವಿಷಯವನ್ನೆಲ್ಲ ತಿಳಿಸ್ತಾರೆ. ಸೊ ಇದಾದ ನಂತರ ಆ ಒಂದು ಗೆಳತಿ ಕೂಡ ಇದನ್ನು ನಂಬಿ ಅದಾಗಲೇ ಆ ಒಂದು ವೀಲ್ ಚೇರನ್ನು ತಂದು ಅವರನ್ನು ಕೂರಿಸೋಕ್ಕೆ ಟ್ರೈ ಮಾಡ್ತಾರೆ. ಇದಾದ ನಂತರ ಅವರನ್ನು ಕೂರಿಸಿದ ಮೇಲೆ ಆ ಒಂದು ಚೇರನ್ನು ಹಿಂದೆ ಎಳೆಯೋಕ್ಕೆ ಟ್ರೈ ಮಾಡ್ತಾರೆ. ಬಟ್ ಆ ಒಂದು ಚೇರ್ ಅಲ್ಲಿಂದ ಮೂವ್ ಆಗ್ತಾ ಇರಲಿಲ್ಲ. Naya, we move from here. Tolak kat sana ke apa benda? Tolak sana. Nah, tolak. Sana. Pergi sana. Tak. Kita big tu belum ni. Tolak. Just tarik. Naya tengah tarik. Eh. Tak boleh lah. Tak boleh. Tuanku, kenapa boleh macam gini eh? Tadi pada ada break tau. Nay dah call by dia belum? Saya jalan sini eh. You call by dia already not? Nay ah? Nay ah? ಪುನಃ ಈ ಒಂದು ಅಮಾನುಷವಾದ ರೂಪವನ್ನು ನೋಡಿದಂಥ ಆ ಒಂದು ಹುಡುಗಿ ಅಲ್ಲೇ ತಲೆ ತಿರುಗಿ ಬಿದ್ದು ಹೋಗ್ತಾಳೆ. ಇದನ್ನು ಕಂಡಂಥ ಅವರ ಒಂದು ಗೆಳತಿ ಆ್ಯಂಬುಲೆನ್ಸ್ಗೆ ಫೋನ್ ಮಾಡಿ ಇವನ್ನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾರೆ. ಸೊ ನೀವು ಈ ಥರ ಒಂದು ಪಾರ್ಕಿಂಗ್ ಲಾಟಲ್ಲಿ ಹೋಗ್ತಾ ಇರುವಾಗ ಈ ಥರ ಒಂದು ವಿಷಯವನ್ನು ನೋಡಿದ್ರೆ ಏನು ಮಾಡ್ತೀರ ಅನ್ನೋದನ್ನು ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಯೂಟ್ಯೂಬರ್ ಆದಂಥ ಟ್ಯಾನಿ ಡೋನಾ ಅನ್ನೋ ಒಂದು ವ್ಯಕ್ತಿ ಅವರ ಮನೆಯಲ್ಲಿ ನಡೀತಾ ಇದ್ದಂಥ ಅಮಾನುಷವಾದ ವಿಷಯಗಳನ್ನೆಲ್ಲ ಕೂಡ ರೆಕಾರ್ಡ್ ಮಾಡ್ತಾ ಬರ್ತಾಯಿದ್ರು. ಬಟ್ ಇದೇ ಥರ ವಿಷಯಗಳು ನಡೀತಾ ಇದ್ದಲ್ಲಿ ಈ ಒಂದು ವಿಡಿಯೋದಲ್ಲಿ ಈ ಒಂದು ವಿಷಯವನ್ನು ರೆಕಾರ್ಡ್ ಮಾಡಿದ್ದಾರೆ. Thank you.
ಬಾಗಿಲು ಅಲ್ಲಾಡ್ತಿದ್ದನ್ನು ನೋಡಿ ಬಂದಂಥ ಈ ಒಂದು ವ್ಯಕ್ತಿ ಬೆಡ್ಡಿನೊಳಗೆ ಒಂದು ಆಕೃತಿ ಹೋಗೋದನ್ನ ನೋಡ್ತಾರೆ. ಅಲ್ಲಿ ಹೋಗಿ ತಿರುಗಿ ಬರುವಾಗ ಆ ಒಂದು ಆಕೃತಿ ಅಲ್ಲಿ ಇರಲ್ಲ. ಮೂರು ಗೆಳೆಯರು ಒಂದು ದಟ್ಟವಾದ ಕಾಡಿಗೆ ಟ್ರಿಪ್ ಹೋಗ್ತಾ ಇರ್ತಾರೆ. ಹಾಗೆ ಹೋದಂಥ ಸಮಯದಲ್ಲಿ ಅಲ್ಲಿನ ಒಂದು ಮರದಲ್ಲಿ ಮಿರರನ್ನು ಸಿಕ್ಕಿಸಿ ಆ ಒಂದು ಮರದ ಮಿರರನ್ನು ನೋಡಿ ಬ್ಲಡಿ ಮೇರಿ ಚಾಲೆಂಜನ್ನು ಮಾಡಲು ಸಿದ್ಧರಾಗ್ತಾರೆ. ಅವತ್ತಿನ ನಡೆದಂಥ ತುಂಬ ಗೌರವವಾಗಿತ್ತು. Eu só consigo ver pelo espelho. ಕಪ್ಪು ಬಣ್ಣದ ಕೂದಲು ಮತ್ತು ಬಿಳಿ ಬಣ್ಣದಲ್ಲಿದ್ದಂತಹ ಒಂದು ರೂಪವನ್ನು ನೋಡಿ ಈ ಒಂದು ಮೂರು ಜನ ಫ್ರೆಂಡ್ಸ್ ಕೂಡ ಅಲ್ಲಿಂದ ಎದ್ದು ಬಿದ್ದು ಪರಾರಿ ಆಗ್ತಾರೆ. ಹಾಗೆ ಓಡ್ತಾ ಇರಬೇಕಾದ್ರೆ ವಿಶ್ರಾಂತಿ ಪಡೆಯಲುಂತ ಒಂದು ಜಾಗಕ್ಕೆ ಹೋಗಿ ಕೂರ್ತಾರೆ. ಹೀಗೆ ಕೂರಬೇಕಾದ್ರೆ ದೂರದಿಂದ ಒಂದು ಯಾರೋ ಒಂದು ಮಹಿಳೆ ಕಿರುಚುವ ಒಂದು ಸೌಂಡ್ ಕೇಳುತ್ತೆ. ಇದನ್ನು ಕೇಳಿದಂಥ ಆ ಒಂದು ಮೂರು ಜನರು ಅಲ್ಲಿಂದ ಪರಾರಿ ಆಗ್ತಾರೆ. Porra, mano, corre! Bicha! ಡಾರ್ಕ್ ಗೋಸ್ ಪ್ಯಾರನಾರ್ಮಲ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ನಿಂದ ಈ ಒಂದು ವ್ಯಕ್ತಿ ಈ ಒಂದು ಅಬಾಂಡೆಂಟ್ ವಿಲೇಜ್ಗೆ ಬರ್ತಾರೆ. ಬಟ್ ಇವರು ಈ ಒಂದು ವಿಲೇಜಿಗೆ ಆಲ್ರೆಡಿ ಬಂದಿದ್ದರು. ಆವಾಗ ಅವರಿಂದ ಯಾವುದೇ ಒಂದು ಫುಟೇಜನ್ನು ಕೂಡ ಕ್ಯಾಪ್ಚರ್ ಮಾಡೋಕ್ಕಾಗಿರಲಿಲ್ಲ. ಬಟ್ ಈ ಟೈಮ್ ಈ ಒಂದು ಎಲ್ಲ ಒಂದು ವಿಷಯಗಳನ್ನು ಕಲಿತ್ಕೊಂಡು ಬಂದಂಥ ಇವರು ಈ ಒಂದು ಅಬಾಂಡೆಂಟ್ ವಿಲೇಜಲ್ಲಿ ಎಲ್ಲ ಕಡೆಯೂ ಕ್ಯಾಮ್ರಾಗಳನ್ನು ಸೆಟ್ ಮಾಡ್ತಾರೆ. ಆಗ ನಡೆದಂಥ ವಿಷಯನೇ ಈ ಒಂದು ವಿಷಯ. ಹೀಗೆ ಕ್ಯಾಮರಾವನ್ನು ಸೆಟ್ ಮಾಡಿದ ನಂತರ ಆ ಒಂದು ಮನೆಯ ಬಾಗಿಲಿನ ಮೂಲೆಯಲ್ಲಿ ಯಾರೋ ನಿಂತಂಗೆ ಯಾರೋ ನಡೆಯುವ ಥರ ಒಂದು ಶಬ್ದಗಳು ಕೇಳೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಇದನ್ನು ಕೇಳಿದಂಥ ಅವರು ಭಯಗೊಂಡು ಕ್ಯಾಮರಾವನ್ನು ಚೆಕ್ ಮಾಡಿದಾಗ ಈ ಒಂದು ಸ್ಟ್ರೇಂಜರ್ದ ಆ್ಯಕ್ಟಿವಿಟಿ ಸಿಗುತ್ತೆ. ಕಪ್ಪಗಿರುವಂಥ ಒಂದು ಶ್ಯಾಡೋ ಅಲ್ಲಿನ ಒಂದು ಮೆಟ್ರಿನಿಂದ ಆ ಒಂದು ಹಾಲ್ನ ಮುಖಾಂತರ ಹೊರಗಡೆ ಹೋಗುವಂಥ ದೃಶ್ಯ ಆ ಕ್ಯಾಮ್ರಾದಲ್ಲಿ ಸೆರೆಯಾಗ್ತಾ ಇರುತ್ತೆ. ಕೊನೆಯ ಸಂದರ್ಭದಲ್ಲಿ ಇವರನ್ನು ನೋಡಿ ಯಾವುದೋ ಒಂದು ಕಪ್ಪಿನ ನೆರಳು ಅಲ್ಲಿಂದ ಓಡಿ ಬರ್ತಾ ಇದ್ದನ್ನು ನೋಡಿ ಇವರು ಭಯ ಪಟ್ಕೊಂಡು ಆ ಒಂದು ಸ್ಥಳದಿಂದ ಹೊರಟೋಗ್ಬಿಡ್ತಾರೆ. ಜಪಾನ್ಗೆ ಒಂದು ಫ್ಯಾಮಿಲಿಯ ಜೊತೆ ಟ್ರಿಪ್ ಹೋದಂಥ ಒಂದು ವ್ಯಕ್ತಿ ಅಲ್ಲಿನ ಒಂದು ಅಮಾನುಷವಾದ ಟೌನಲ್ಲಿ ಹಲವಾರು ವಿಷಯಗಳನ್ನು ಸೆರೆ ಹಿಡಿತಾರೆ. ಬಟ್ ಆ ಒಂದು ಸೆರೆ ಹಿಡಿದ ವಿಷಯದಲ್ಲಿ ಅವರಿಗೆ ಗೊತ್ತಾಗದಂಥ ಹಲವಾರು ವಿಷಯ ನಡೆದಿತ್ತು. ಇದನ್ನು ಮನೆಗೆ ಬಂದು ಚೆಕ್ ಮಾಡಿದಾಗ ಆ ಒಂದು ವ್ಯಕ್ತಿಗೆ ಈ ವಿಷಯಗಳು ಗೊತ್ತಾಗಿರುತ್ತೆ.
ಅಲ್ಲಿ ಇದ್ದಂಥ ಒಂದು ಬಿಲ್ಡಿಂಗ್ನ ವಿಂಡೋದಲ್ಲಿ ಒಂದು ಚಿಕ್ಕ ಒಂದು ಮಗುವಿನ ರೂಪ ಕಾಣುತ್ತೆ. ಇದನ್ನು ನೋಡಿದಂಥ ಆ ಒಂದು ವ್ಯಕ್ತಿ ಅಲ್ಲಿನ ಒಂದು ಊರಿನ ಜನರ ಜೊತೆ ವಿಚಾರಿಸುವಾಗ ಆ ಜನರು ಈ ಒಂದು ವಿಷಯವನ್ನು ಹೇಳ್ತಾರೆ, ಆ ಒಂದು ಬಿಲ್ಡಿಂಗ್ ತುಂಬ ದಿನಗಳಿಂದ ಮುಚ್ಚಿಟ್ಟಿದ್ದಾರೆ, ಬಟ್ ಆ ಒಂದು ಬಿಲ್ಡಿಂಗಲ್ಲಿ ಯಾರೂ ಇಲ್ಲ ಅಂತ ಕೂಡ ಹೇಳ್ತಾರೆ. ಸೊ ಇದಾದ ನಂತರ ಆ ಒಂದು ವ್ಯಕ್ತಿ ತನ್ನ ಹೋಟೆಲ್ಗೆ ಬಂದು ಸ್ಟೇ ಮಾಡುವಾಗ ಅಲ್ಲಿ ಕೂಡ ಇಂಥರ ಒಂದು ಹಲವಾರು ಅಮಾನುಷವಾದ ವಿಷಯಗಳನ್ನು ಸೆರೆ ಹಿಡಿತಾರೆ. ನೋಡೋದಕ್ಕೆ ಟ್ರಾನ್ಸ್ಪರೆಂಟ್ ಆದಂಥ ಒಂದು ಚಿಕ್ಕ ಮಗುವಿನ ರೂಪ ಈ ಒಂದು ವಿಡಿಯೋದಲ್ಲಿ ಕಾಣಲ್ಪಡ್ತಾ ಇದೆ. ಬಟ್ ಈ ಒಂದು ವಿಡಿಯೋದಲ್ಲಿ ನೋಡಿದಂಥ ಟ್ರಾನ್ಸ್ಪರೆಂಟ್ ಒಂದು ಮಗುವಿನ ಚಿತ್ರ ಏನಾಗಿರುತ್ತೆ ಅನ್ನೋದನ್ನ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಕೊರಿಯಾಗೆ ಸೇರಿದಂಥ ಈ ಒಂದು ಯೂಟ್ಯೂಬರ್ ಒಂದು ಅಬಾಂಡೆಂಟ್ ಬಿಲ್ಡಿಂಗ್ನ ಎಕ್ಸ್ಪ್ಲೋರ್ ಮಾಡೋಕ್ಕಂತ ಹೋಗ್ತಾರೆ. ಆಗಿ ಹೋದಂಥ ಸಮಯದಲ್ಲಿ ಅಲ್ಲಿ ಹಲವಾರು ಅಮಾನುಷ ಕೃತ್ಯಗಳು ನಡೀತಿರುತ್ತೆ.아니야, 잠깐만. 아씨. ಅಲ್ಲಿದ್ದಂಥ ಬಾಕ್ಸ್ ಮತ್ತು ಚೇರ್ ತಾನಾಗಿ ಆಚೆ ಈಚೆ ಬೀಳ್ತಾ ಇರುತ್ತೆ. ಇದನ್ನು ನೋಡಿ ಭಯಪಟ್ಟಂಥ ಅವರು ಈ ಒಂದು ವಿಡಿಯೋನ ಕಂಪ್ಲೀಟ್ ಮಾಡಬೇಕಂತ ಮುಂದೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಾದ ನಂತರ ನಡೆದಂಥ ವಿಷಯನೇ ಇದು. ಉದ್ದನೆಯ ರೂಪದಲ್ಲಿ ಒಂದು ರೂಪವನ್ನು ನೋಡಿ ಆ ಒಂದು ವ್ಯಕ್ತಿ ಗಾಬರಿಯಾಗಿ ಅಲ್ಲಿದ್ದಂಥ ಅವರ ಕೈಯಲ್ಲಿದ್ದಂಥ ರೆಡ್ ಬೀನ್ಸನ್ನು ಎಲ್ಲ ಕಡೆ ಸುರಿಯಲು ಸ್ಟಾರ್ಟ್ ಮಾಡ್ತಾರೆ. ಕೊರಿಯನ್ ಪೀಪಲ್ಸ್ಗೆ ರೆಡ್ ಪೀಪಲ್ಸನ್ನು ತನ್ನ ಸುತ್ತ ಎಸೆದ್ರೆ ಆ ಒಂದು ಯಾವುದೇ ಶಕ್ತಿ ಕೂಡ ಅವ್ರ ಹತ್ರ ಬರಲ್ಲ ಅಂತ ನಂಬ್ತಾರೆ. ಸೊ ಈ ಥರ ಮಾಡ್ತಾ ಇರಬೇಕಾದ್ರೆ ಈ ಒಂದು ವಿಷಯ ನಡೆಯುತ್ತೆ. ಕಕ್ಕೋಸೆಯೋ ನೀವ್ಗೆ ಕಕ್ಕೋಸೆಯೋ ಓಕೆ ಕಮಾಸಾರ ನೋಡಿ ಕಿಶೋ ಕಕ್ಕೋಸೆಯೋ ಓಕೆ ನೀವ್ಗೆ ಕಕ್ಕೋಸೆಯೋ ಕಕ್ಕೋಸೆಯೋ ನುಗ್ಗುಸೆಯೋ. ಉದ್ದನೆಯ ಕೂದಲನ್ನು ಇಟ್ಟುಕೊಂಡು ಒಂದು ರೂಪ ಆ ಒಂದು ಕ್ಯಾಮರಾದ ಮುಂದೆ ಬಂದು ಹೋಗೋದನ್ನ ಆ ಒಂದು ಯೂಟ್ಯೂಬರ್ ನೋಡಲಿಲ್ಲ. ಸೊ ಈ ಥರ ಬಂದು ಹೋದಂಥ ರೂಪ ಏನಾಗಿರ್ಬೋದು ಅನ್ನೋದನ್ನ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಬಾಯ್.